ಹಲೋ ಎವ್ರಿವನ್, ವೆಲ್ಕಮ್ ಟು ದಿಗಂತಿ ಅಕಾಡೆಮಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಪಾಠದ ಸಾರಾಂಶ ಹಾಗೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಇದರ ಸಾರಾಂಶ, ಇನ್ ದ ಶಾರ್ಟ್ ಸ್ಟೋರಿ ಆ್ಯನ್ ಓಲ್ಡ್ ಮ್ಯಾನ್ ನೇಮ್ಡ್ ಡಾನ್ ಆನ್ಸೆಲ್ಮೊ ಹ್ಯಾಸ್ ಅಗ್ರೀಡ್ ಟು ಸೆಲ್ ಇಸ್ ಹೌಸ್ ಆ್ಯಂಡ್ ಲ್ಯಾಂಡ್ ಇನ್ ನ್ಯೂ ಮೆಕ್ಸಿಕೋ ಟು ಸಮ್ ಅಮೆರಿಕನ್ಸ್ ಹೂ ವಾಂಟ್ ಟು ಲಿವ್ ದೇರ್. When it is revealed that much more land is involved, he is offered a much larger price. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿದೆ ಈ ಪಾಠದಲ್ಲಿ ಅವನು ಜಮೀನನ್ನು ಮಾರ್ಲಿಕ್ಕೆ ಹೋದಾಗ ಅಮೆರಿಕನ್ಸ್ ಅವನಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ಲಿಕ್ಕೆ ಬರ್ತಾರೆ. ಆ ಎಕ್ಸ್ಟ್ರಾ ಅಮೌಂಟನ್ನು ಅವನು ತಿರಸ್ಕಾರ ಮಾಡ್ತಾನೆ. ನಿಮ್ಗೆ ಕೊಡ್ಲಿಕ್ಕೆ ಅವ್ರು ಬಂದಾಗ ಅವನು ಮುಂದೆ ತಿರಸ್ಕಾರ ಮಾಡ್ತಾನೆ ಎಂಬುದನ್ನು ಮುಂದಿನ ಪಾಠದಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಕಾರಣಕ್ಕಾಗಿ ಈ ಪಾಠ ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಥೀಮನ್ನು ಹೊಂದಿರತಕ್ಕಂಥ ಪಾಠ ಆಗಿದೆ. ಅವರು ಏನಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಅಮೌಂಟನ್ನು ತಿರಸ್ಕರಿಸ್ತಾರೆ, ಅವರ ವ್ಯಕ್ತಿತ್ವ ಎಂಥದ್ದಾಗಿತ್ತು, ಎಂಥ ಒಂದು ಆದರ್ಶಗಳನ್ನು ಅವರು ಹೊಂದಿದ್ರು ಎಂಬುದನ್ನು ಆ ಮುಂದಿನ ಒಂದು ಪ್ಯಾರಾದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಅವರ ಮುಂದಿನ ಪ್ಯಾರಾದ ಒಂದು ಸಾರಾಂಶ ಬಂದುಬಿಟ್ಟು, ಬಟ್ ಈ ರೆಫ್ಯೂಸಸ್ ದ ಎಕ್ಸ್ಟ್ರಾ ಮನಿ ಲಾರ್ಜರ್ ಅಮೌಂಟ್ ಯುನೋ ವೆನ್ ದೇ ಕೇಮ್ ಟು ಗಿವ್ ಈ ರೆಫ್ಯೂಸಸ್ ದ ಎಕ್ಸ್ಟ್ರಾ ಮನಿ ಆ್ಯಂಡ್ ಸೆಟಲ್ಸ್ ಫಾರ್ ದ ಒರಿಜಿನಲ್ ಅಮೌಂಟ್ ಲೇಟರ್ ಇನ್ ದ ಅಮೆರಿಕನ್ owners have taken residence in the house. They are upset by the village children who continue to run on to the land to play in the orchard. So ಇಲ್ಲಿ ಏನಾಗುತ್ತೆ ಅಂದರೆ, ಅವನು ಅಮೌಂಟನ್ನು ರೆಫ್ಯೂಸ್ ಮಾಡ್ತಾನೆ, ಎಕ್ಸ್ಟ್ರಾ ಅಮೌಂಟನ್ನು ಎಷ್ಟು ಅಮೌಚ್ ಅಮೌಂಟ್ ದೇ ಟಾಕ್ಡ್ ಅರ್ಲಿಯರ್ ಎಷ್ಟು ಮಾತಾಡಿದ್ರೆ ಅಷ್ಟು ಅಮೌಂಟನ್ನು ತೆಗೆದುಕೊಂಡ್ಬಿಟ್ಟು ಏನು ಮಾಡ್ತಾನೆ, ಇವೆಂಟ್ ಆಫ್ ಆನ್ ದೆನ್ ವೆನ್ ಅಮೆರಿಕನ್ಸ್ ಕೇಮ್ ಅಂಡ್ ಸೆಟಲ್ ದೇರ್ ಇನ್ ದ ನ್ಯೂ ಪ್ರಾಪರ್ಟಿ ದೇ ವರ್ ಕಂಪ್ಲೀಟ್ಲಿ ಅಪ್ಸೆಟ್. ಅವರು ತೊಂದರೆಗೊಳಗಾಗ್ತಾರೆ, ಯಾಕೆಂದರೆ ಆ ಹಳ್ಳಿಯ ಮಕ್ಕಳೆಲ್ಲ ಬಂದ್ಬಿಟ್ಟು ಅಲ್ಲಿ ಒಂದು ಆರ್ಚಾರ್ಡಲ್ಲಿ ತೋಟದಲ್ಲಿ ಆ ಹಣ್ಣಿನ ತೋಟದಲ್ಲಿ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ಕಾರಣಕ್ಕಾಗಿ ಅವರು ಆ ತೊಂದರೆಗೊಳಗಾಗಿ ಈ ಒಂದು ವಿಷಯವನ್ನು ಮಧ್ಯವರ್ತಿಗಳಾಗಿದ್ದಂಥ ಲೇಖಕರಿಗೆ ಹೇಳ್ತಾರೆ. ಲೇಖಕರು ಈ ವಿಚಾರವನ್ನು ಡಾನ್ ಅನ್ಸೆಲ್ಮೊಗೆ ವಿಚಾರವನ್ನು ತಿಳಿಸ್ಬಿಟ್ಟು ಸಮಸ್ಯೆಯ ಒಂದು ಪರಿಹಾರಕ್ಕೆ ಮೊರೆಯೋದಾಗ ಡಾನ್ ಅನ್ಸೆಲ್ಮೊ ಸೇಸ್ ದ್ಯಾಟ್ ಆಲ್ದೋ ದ ಲ್ಯಾಂಡ್ ವಾಸ್ ಹೀಸ್ ದ ಟ್ರೀಸ್ ಬಿಲಾಂಗ್ ಟು ದ ಪೀಪಲ್ ಆಫ್ ದ ವಿಲೇಜ್ ಮೋಸ್ಟ್ಲಿ ಇಸ್ ರಿಲೇಟಿವ್ಸ್ ಫಾರ್ ಹೂಮ್ ದ ಟ್ರೀಸ್ ವರ್ ಪ್ಲಾಂಟೆಡ್ ದ ಅಮೆರಿಕನ್ಸ್ ಫೇಸ್ಡ್ ಲಾಟ್ ಆಫ್ ಪ್ರಾಬ್ಲಮ್ ವಿತ್ ಇಸ್ ಇರ್ರೆಪ್ಯೂಟಬಲ್ ಲಾಜಿಕ್ ಆ್ಯಂಡ್ ಬೈ ದ ಟ್ರೀಸ್ ಫ್ರಮ್ ದೇರ್ ರೈಟ್ಫುಲ್ ಓನರ್ಸ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಆನ್ಸೆಲ್ಮೊ. ಸೊ ಏನಾಗುತ್ತೆ ಅದಕ್ಕೆ ಅವರ ಪ್ರತಿಕ್ರಿಯೆ ಏನಿರುತ್ತೆ ಅಂದರೆ, ಮನೆ ಮತ್ತು ಜಮೀನು ನಂದಾಗಿತ್ತು, ಅದನ್ನು ನಾನು ಮಾರಿದ್ದೇನೆ, ಆದರೆ ಅದರಲ್ಲಿರ್ತಕ್ಕಂಥ ಮರಗಳು ಮಾತ್ರ ನನ್ನವಲ್ಲ, ಹಾಗಾಗಿ ಅವುಗಳನ್ನ ಮಾರ್ತಕ್ಕಂಥ ಹಕ್ಕು ನಮಗೆ ಇಲ್ಲ ಎಂಬತಕ್ಕಂಥ ಒಂದು ವಾದವನ್ನು ಅವರು ಹೇಳಿದಾಗ ಈ ತರ್ಕಬದ್ಧವಲ್ಲದ ಒಂದು ವಾದಕ್ಕೆ ಅಮೆರಿಕನವರು ಪ್ರತಿಕ್ರಿಯೆ ನೀಡದೆ ಏನು ಮಾಡ್ತಾರೆ, ಅನಿವಾರ್ಯವಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ, ಎಲ್ಲ ಮರಗಳನ್ನು ಮತ್ತು ಆ ಮರಗಳ ನಿಜವಾದ ಒಂದು ಮಾಲೀಕರಾದಂಥ ಮಕ್ಕಳಿಂದ ಮತ್ತು ಅವರ ಪೇರೆಂಟ್ಸಿಂದ ಪೋಷಕರಿಂದ ಮರಗಳನ್ನು ಕೊಂಡುಕೊಳ್ತಾರೆ ಅಂತಕ್ಕಂಥ ಒಂದು ಅರ್ಥ ಬರುವ ಒಂದು ಪ್ಯಾರಾಗ್ರಾಫ್ ಇದಾಗಿದೆ ವಿದ್ಯಾರ್ಥಿಗಳೇ. ಸೊ ನಂತರದಲ್ಲಿ ಈ ಪಾಠದಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವೆಶನ್, ಹೌ ಕ್ಯಾನ್ ಯು ಸೇ ದ್ಯಾಟ್ ಡಾನ್ ಅನ್ಸೆಲ್ಮೊ ವಾಸ್ ಪ್ಯಾಷನೇಟ್ ಅಬೌಟ್ ಇಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ. ಸೊ ನೀವು ಹೇಗೆ ಹೇಳ್ತೀರಾ, ಡಾನ್ ಅನ್ಸೆಲ್ಮೊ ಅವರು ತಮ್ಮ ಜಮೀನು ಮತ್ತು ಹಳ್ಳಿಯ ಮಕ್ಕಳ ವಿಚಾರವಾಗಿ ತುಂಬ ಅಭಿಮಾನವನ್ನು ಹೊಂದಿದ್ದರು ಎಂಬುದನ್ನು ಕೇಳ್ತಕ್ಕಂಥ ಕ್ವೆಶನ್ ಇದು. ಆನ್ಸರ್, ಡಾನ್ ಅನ್ಸೆಲ್ಮೊ ಲಿವ್ಡ್ ಇನ್ ರಿಯೋ ಆ್ಯಂಡ್ ಮೀಡಿಯೋ ವೇರ್ ಇಸ್ ಪೀಪಲ್ ಲಿವ್ಡ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಆ್ಯಂಡ್ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಆರ್ ಟಿಲ್ಡ್ ಆ್ಯಂಡ್ ಹಿ ವಾಸ್ ನಾಟ್ ಇನ್ ಎ ಹರಿ ಟು ಸೆಲ್ ಇಸ್ ಲ್ಯಾಂಡ್ ಆ್ಯಂಡ್ ಹಿ ಹ್ಯಾಡ್ ಪ್ಲಾಂಟೆಡ್ ಎ ಟ್ರೀ ವೆನ್ ಎವರ್ ಎ ನ್ಯೂ ಚೈಲ್ಡ್ ಬಾರ್ನ್ ಇನ್ ವಿಲೇಜ್ ದಸ್ ವಿ ಕ್ಯಾನ್ ಸೇ ಡಾನ್ ಅನ್ಸೆಲ್ಮೊ ವಾಸ್ ಪ್ಯಾಷನೇಟ್ ಅಬೌಟ್ ಇಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್. ಸರ್ ನೋಡಿ, ಅವನು ತನ್ನ ಪೂರ್ವಜರು ಇರ್ತಕ್ಕಂಥ ಹಳ್ಳಿಯಲ್ಲೇ ವಾಸವಾಗಿದ್ದ ಮತ್ತು ಅವರ ಜಮೀನನ್ನೇ ಇವನು ಕೂಡ ಉಳುಮೆ ಮಾಡ್ತಾ ಇದ್ದ. ಸೊ ಮತ್ತು ಆ ಮಕ್ಕಳು ಪ್ರತಿ ಮಗು ಜನ್ಮ ಆದಾಗ ಮರಗಳನ್ನು ನೆಡೋದ್ರ ಮುಖಾಂತರ ಅವನು ಅವ್ರ ಬಗ್ಗೆ ತುಂಬ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದ ಎಂಬ ಒಂದು ಅರ್ಥ ಬರೋ ಉತ್ತರ ಆಗಿದೆ. ನಂತರದ ಪ್ರಶ್ನೆ, ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆ್ಯಂಡ್ ದ ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೊ. ಅವನು ಹೇಗೆ ಕಾಣ್ತಾ ಇದ್ದ ಮತ್ತು ಅವನ ಹಾವಭಾವ ಹೇಗಿತ್ತು ಎಂಬತಕ್ಕಂಥ ಪ್ರಶ್ನೆಯಾಗಿದೆ ಇದು. ಇದಕ್ಕೆ ಉತ್ತರ, ಡಾನ್ ಅನ್ಸೆಲ್ಮೊ ಯೂಸ್ ಟು ವ್ಯಾರ್ ಓಲ್ಡ್ ಗ್ರೀನ್ ಆ್ಯಂಡ್ ಫೇಡೆಡ್ ಕೋಟ್ ಆ್ಯಂಡ್ ಗ್ಲೋವ್ಸ್ ಈವನ್ ದೋ ದೇ ವರ್ ಓಲ್ಡ್ ಆ್ಯಂಡ್ ಟೋರ್ನ್ ಆ್ಯಂಡ್ ಯೂಸ್ ಟು ಕ್ಯಾರಿ ಎ ಕೇನ್ ವಿಚ್ ವಾಸ್ ದ ಸ್ಕೆಲಿಟನ್ ಆಫ್ ಓಲ್ಡ್ ಅಂಬ್ರೆಲಾ ಆ್ಯಂಡ್ ಈ ಯೂಸ್ ಟು ರೆಸ್ಪೆಕ್ಟ್ ಎವ್ರಿ ಒನ್ ಆ್ಯಂಡ್ ಕೇರ್ ಎವ್ರಿ ಒನ್ ಅರೌಂಡ್ ಹಿಮ್. ಡಾನ್ ಅನ್ಸೆಲ್ಮೊ ಅವರು ತುಂಬ ಹಳೆಯದಾಗಿರ್ತಕ್ಕಂಥ ಹಸಿರು ಬಣ್ಣದ ಮತ್ತು ಮಾಸಿರ್ತಕ್ಕಂಥ ಒಂದು ಕೋಟನ್ನು ಹಾಕ್ತಾಯಿದ್ರು ಮತ್ತು ಹರಿದು ಹೋಗಿರ್ತಕ್ಕಂಥ ಹಳೆಯ ಕೈ ಚೀಲಗಳನ್ನು ಅವರು ಹಾಕ್ತಾಯಿದ್ರು ಆ್ಯಂಡ್
ಅವ್ರೇನು ಮಾಡ್ತಾರೆ, ಪ್ರತಿ ಸಾರಿ ಅವರು ಒಂದು ಊರುಗಳನ್ನು ತರ್ತಾಯಿದ್ರು. ಆ ಊರುಗಳು ಹರಿದ ಛತ್ರಿಯ ಒಂದು ಭಾಗವಾಗಿತ್ತು, ಮತ್ತು ಅವ್ರು ಪ್ರತಿಯೊಬ್ಬರನ್ನು ರೆಸ್ಪೆಕ್ಟ್ ಮಾಡ್ತಾಯಿದ್ರು ಅಂತಕ್ಕಂಥ ವಿಚಾರವನ್ನು ಹೊಂದಿರತಕ್ಕಂಥ ಉತ್ತರ ಇದಾಗಿದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಇಟ್ ಈಸ್. ಸೊ ಲರ್ನ್ ಇಟ್ ಚಿಲ್ಡ್ರನ್. ಸೊ ನಂತರದ ಪ್ರಶ್ನೆ, ವೈ ಡ್ಯೂ ಥಿಂಕ್ ದ ಅಮೆರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಆನ್ಸೆಲ್ಮೋಸ್ ಲ್ಯಾಂಡ್? ಏಕೆ ಅಮೆರಿಕದವರು ಡಾನ್ ಆನ್ಸೆಲ್ಮೋ ಅವರ ಒಂದು ಜಮೀನನ್ನು ಖರೀದಿ ಮಾಡಲಿಕ್ಕೆ ಇಷ್ಟಪಡ್ತಾರೆ? ದ ಆನ್ಸರ್ ಈಸ್, ದ ಅಮೆರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಆನ್ಸೆಲ್ಮೋಸ್ ಲ್ಯಾಂಡ್ ಬಿಕಾಸ್ ದ ಲ್ಯಾಂಡ್ ವಾಸ್ ಫರ್ಟೈಲ್ ಆ್ಯಂಡ್ ದ ಆರ್ಚಾರ್ಡ್ ಆ್ಯಂಡ್ ದ ಹೌಸ್ ಇನ್ ಇಟ್ ವರ್ ಬ್ಯೂಟಿಫುಲ್. ಸೊ ಅಲ್ಲಿ ಯಾಕೆ ಇಷ್ಟಪಡ್ತಾರೆ ಅಂದರೆ ಅವನ ಜಮೀನು ತುಂಬ ಫಲವತ್ತಾಗಿತ್ತು, ಮತ್ತು ಆ ಒಂದು ತೋಟದಲ್ಲಿರ್ತಕ್ಕಂಥ ಮನೆ ಮತ್ತು ತೋಟ ಎರಡೂ ಕೂಡ ಸುಂದರವಾಗಿದ್ದವು. ಇದರ ಜೊತೆಗೆ ಡಾನ್ ಆನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಸೊ ಅವನು ತುಂಬ ಒಳ್ಳೆಯ ಸಭ್ಯ ನಡತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದ. ಹಾಗಾಗಿ ಇವನ ಜಮೀನನ್ನು ನಾವು ಕೊಂಡುಕೊಂಡ್ರೆ ಏನು ಸಮಸ್ಯೆ ಆಗೋದಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಅಮೆರಿಕನ್ಸ್ ಅಗ್ರೀ ಟು ಆರ್ ವಾಂಟೆಡ್ ಟು ಪರ್ಚೇಸ್ ದ ಲ್ಯಾಂಡ್ ಆಫ್ ಡಾನ್ ಆನ್ಸೆಲ್ಮೋ. ಸೊ ನಂತರದ ಪ್ರಶ್ನೆ, ಸೊ ದೀಸ್ ಕ್ವೆಶನ್ಸ್ ಆರ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶನ್ಸ್ ಇನ್ ಎಕ್ಸಾಮ್ಸ್. ಸೊ ಕಾನ್ಸಂಟ್ರೇಟ್ ಆನ್ ದೀಸ್ ಕ್ವೆಶನ್ಸ್ ಚಿಲ್ಡ್ರನ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ಹೌ ಕೆನ್ ಯು ಸೇ ದ್ಯಾಟ್ ಡಾನ್ ಆನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಹೌ ಕೆನ್ ಯು ಸೇ ದ್ಯಾಟ್, ಹೇಗೆ ಹೇಳ್ತೀರಾ ನೀವು ಡಾನ್ ಆನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಅವನು ತತ್ವ ಆದರ್ಶಗಳ ಒಂದು ವ್ಯಕ್ತಿ ಎಂಬುದನ್ನು ನೀವು ಹೇಗೆ ಹೇಳ್ತೀರಾ ಅಂತಕ್ಕಂಥ ಒಂದು ಕ್ವೆಶನ್ ಆಗುತ್ತೆ ಇದು. ಇದಕ್ಕೆ ಆನ್ಸರ್ ಈ ರೀತಿ ಬರ್ಬೋದು ವಿದ್ಯಾರ್ಥಿಗಳೇ, ಡಾನ್ ಆನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಸ್ ಈ ರೆಫ್ಯೂಸ್ಡ್ ದ ಎಕ್ಸ್ಟ್ರಾ ಅಮೌಂಟ್ ಆ್ಯಂಡ್ ಟುಕ್ ದ ಮನಿ ದಟ್ ಅಗ್ರೀಡ್ ಅಪಾನ್ ಅರ್ಲಿಯರ್. ನೋಡಿ ಪಾಠದ ಸಾರಾಂಶ ನಿಮಗೆಲ್ಲ ಅರ್ಥ ಆಗಿದೆಯಲ್ವಾ? ಇಲ್ಲಿ ಏನಾಗುತ್ತೆ ಅಂದರೆ, ಡಾನ್ ಆನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಹೇಗೆ ಹೇಳ್ಬೋದು ನಾವು ಅವ್ನು ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದರೆ, ಅಂದರೆ ಅವನು ಅವನಿಗೆ ಕೊಡ್ತಕ್ಕಂಥ ಎಕ್ಸ್ಟ್ರಾ ಅಮೌಂಟನ್ನು ತಿರಸ್ಕಾರ ಮಾಡ್ತಾನೆ, ಮತ್ತು ಮೊದಲೇ ಮೊದಲೇ ಎಷ್ಟು ಮಾತಾಡಿದ್ರೋ ಅಷ್ಟೇ ಮೊತ್ತವನ್ನು ಅವನು ಸ್ವೀಕರಿಸ್ತಾನೆ. ನೋಡಿ, ದುಡ್ಡು ಅಂದರೆ ಈಗಿನ ಕಾಲದಲ್ಲಿ ಯಾರು ಕೂಡ ಹಿಂದೆಟ್ ಹಾಕಲ್ಲ, ಬಟ್ ಈ ವಾಸ್ ಡಿಫ್ರೆಂಟ್. ದಟ್ ಈಸ್ ವೈ ವಿ ಕಾಲ್ ಇಮ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಈ ರೀತಿಯಾಗಿ ಉತ್ತರವನ್ನು ನೀವು ಬರೀಬೋದು. ನಂತರದ ಪ್ರಶ್ನೆ, ಹೌ ಡಿಡ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಡಿಸ್ಟರ್ಬ್ ದ ಅಮೆರಿಕನ್ಸ್ ಹೂ ಎಂಟರ್ಡ್ ದೇರ್ ನ್ಯೂ ಪ್ರಾಪರ್ಟಿ? ಆ ಹಳ್ಳಿಯ ಮಕ್ಕಳು ಆ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಿರ್ತಕ್ಕಂಥ ಅಮೆರಿಕದವರಿಗೆ ಯಾವ ರೀತಿಯಾಗಿ ತೊಂದರೆಯನ್ನು ಕೊಡ್ತಾರೆ, ಯಾವ ರೀತಿಯಾಗಿ ಅವರು ಡಿಸ್ಟರ್ಬ್ ಮಾಡ್ತಾರೆ ಎಂಬ ಒಂದು ಪ್ರಶ್ನೆಗೆ ಉತ್ತರ, ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಡಿಸ್ಟರ್ಬ್ಡ್ ದ ಅಮೆರಿಕನ್ಸ್ ಬೈ ಪ್ಲೇಯಿಂಗ್ ಇನ್ ದ ಆರ್ಚಾರ್ಡ್, ಪ್ರೂನಿಂಗ್ ದ ಟ್ರೀಸ್, ಪ್ಲಕಿಂಗ್ ದ ಫ್ಲವರ್ಸ್ ಫ್ರಮ್ ದ ಟ್ರೀಸ್, ಪುಟಿಂಗ್ ಫೆನ್ಸಸ್ ಅರೌಂಡ್ ದೇರ್ ಪ್ಲೇ ಏರಿಯಾ ಆ್ಯಂಡ್ ಲಾಫಿಂಗ್ ಅಟ್ ದ್ಯಾಮ್. ಸೊ ಅಲ್ಲಿನ ಮಕ್ಕಳು ತುಂಬ ಅನಾಯಾಸವಾಗಿ ಆ ಒಂದು ತೋಟದಲ್ಲಿ ಬಂದುಬಿಟ್ಟು ಆಟ ಆಡೋದು, ಮರಗಳನ್ನು ಏರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಮೊಗ್ಗುಗಳನ್ನು ಮತ್ತು ಹೂಗಳನ್ನು ಕೀಳ್ತಕ್ಕಂಥದ್ದು, ಮತ್ತು ಅವರ ಆಟದ ಒಂದು ಪ್ರದೇಶ ಸುತ್ತ ಬೇಲಿಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಮತ್ತು ಅವರೇನಾದರೂ ಏನಕ್ಕೆ ಆಟ ಆಡ್ತಿದ್ರೆ ನಮ್ಮ ಜಮೀನು ಎಂಬತಕ್ಕಂಥ ಒಂದು ಪ್ರಶ್ನೆ ಕೇಳಿದಾಗ ಜಸ್ಟ್ ದೇ ವಾಸ್ ಲಾಫಿಂಗ್ ಅಟ್ ದೆಮ್ ವಿತೌಟ್ ಎನಿ ವರ್ಡ್ಸ್. ಈ ಉತ್ತರವನ್ನು ನೀವು ಈ ಮೇಲ್ಕಂಡ ಪ್ರಶ್ನೆಗೆ ಬರೀಬೋದು ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿ ದಿಗಂತಿ ಅಕಾಡೆಮಿಯಿಂದ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಥ್ಯಾಂಕ್ಸ್ ಎವ್ರಿ ಒನ್.